ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇತ್ತೀಚಿನ ಪ್ರಕಟಣೆಗಳಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ಬೋದು, ಯಾರ್ಯಾರು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಫೀಸನ್ನು ಪೇಮೆಂಟ್ ಮಾಡಿದ್ದೀರಾ, ನಿಮಗೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಓಕೆನಾ, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ಅಡ್ಮಿಷನ್ ಆರ್ಡರ್ ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ದೀರಿ. ಮತ್ತು ನೀವು ಆಲ್ರೆಡಿ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇಮೆಂಟ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಓಕೆನಾ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡಿಕೊಂಡ ನಂತರ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಕೆಇನವ್ರು ಕೊಟ್ಟಿರ್ತಕ್ಕಂಥ ನಿಗದಿತ ಸಮಯದ ಒಳಗೆ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಫಸ್ಟ್ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಲಾಸ್ಟ್ 5 ಡಿಜಿಟ್ CET ನಂಬರು ಕ್ಯಾಪ್ಚರ್ ಕೇಳುತ್ತೆ. ಮತ್ತು ನಿಮಗೆ ಮಾಮೂಲಿ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡು, ಪಾಸ್ವರ್ಡು ಈ ರೀತಿ ಕೇಳುತ್ತೆ. ಅಲ್ಲಿ ನಿಮಗೆ ಮಾಮೂಲಿ ಲಾಗಿನ್ ಐ ಡಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ, ಡೌನ್ಲೋಡ್ ಚಲನ್ನು, ಅಡ್ಮಿಷನ್ ಆರ್ಡರ್, ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ. ಡೌನ್ಲೋಡ್ ಮಾಡಿಕೊಂಡು ಒಂದು 2-3 ಜೆರಾಕ್ಸನ್ನು ತೊಗೊಂಡು ಇಟ್ಕೊಂಡಿರಿ. ಆಮೇಲೆ ಕಾಲೇಜಿಗೆ ಒಂದು ತೊಗೊಂಡು ಹೋಗ್ಬೇಕು, ಅಡ್ಮಿಷನ್ ಟೈಮಲ್ಲಿ ನೀವು ಕಾಲೇಜಿಗೆ ತೊಗೊಂಡು ಹೋಗಬೇಕಾಗುತ್ತೆ ಓಕೆನಾ. ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ರೀತಿ ನೋಟಿಫಿಕೇಷನ್ ನಿಮಗೆ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಿಮಗೆ ಇದು ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಡಿ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ರೀಚ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.